ನಂತರ ಮತ್ತೊಮ್ಮೆ ನಮನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ಮಿತಾ ಬೆಳ್ಳೂರವರು ಹೇಳಿ 12ನೇ ಶತಮಾನದ ಬಸವಣ್ಣನವರ ವಚನಗಳು ಇಂದಿನ 21ನೇ ಶತಮಾನಕ್ಕೆ ಮನುಕುಲ ಜೀವನಕ್ಕೆ ಲೌಕಿಕ ಜೀವನಕ್ಕೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ ನನಗೆ. ಅನ್ಸ ಮಟ್ಟಿಗೆ ಮನುಷ್ಯನ ಮೂಲ ಸ್ವಭಾವ ಅಷ್ಟೊಂದೇನು ಬದಲಾಗಿಲ್ಲ. ಇನ್ನು ನಾವು ನೋಡಿದ್ರೆ ಒಂದು ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ಒಂದು ಸಂಬಳ ತಗೋತಿರ್ತೀವಿ, ಅಲ್ಲಿಂದ ಇನ್ನು ನೆಕ್ಸ್ಟ್ ಕಾರ್ ಬೇಕು, ಮನೆ ಬೇಕು, ಅದು ಆಸೆಗಳು ಮನುಷ್ಯನ ಜೀವನದಲ್ಲಿ ಇದ್ದೇ ಇದೆ. ಅಂತ ಸ್ಥಿತಿಯಲ್ಲಿ ನಾವು ದೇವ್ರನ್ನ ಜ್ಞಾಪಿಸ್ಕೊಳ್ಳೋದು ಬರೀ ಕಷ್ಟದಲ್ಲಿ ಅಥವಾ ಮುಪ್ಪು ಬಂದಾಗ. ಈಗ ನಾನು ತತ್ವದ ಪದ ಹಾಡ್ತಿದ್ದಾಗ ಜನ ಏನ್ ಅನ್ಕೊಂಡಿರ್ಬೋದು, ಓಹ್ ಇದು 40 ವಯಸ್ಸು ಆದ್ಮೇಲೆ ಕೇಳೋಣ, ಅದ್ರ ತನ ಈ ಫಿಲ್ಮ್ ಹಾಡ್ ಕೇಳ್ಕೊಂಡಿರೋಣ ಅಂತ. ಅದು ತಪ್ಪು, ಆ ತರ ಏನು ಕಲ್ಪನೆ ಇಟ್ಕೊಳ್ಳೋದು ಬೇಡ. ಜೀವನದಲ್ಲಿ ಬರೀ ಬೆನ್ನು ಬಾಗಿ ಹಲ್ಲು ಹೋಗಿದ್ಮೇಲೆ ನಾವು ದೇವ್ರನ್ನ ನೆನೆಸ್ಬೇಕು ಅಂತ ಏನಿಲ್ಲ. ವಚನ ತತ್ವದಲ್ಲಿ ಇಂಥ ಎಲ್ಲ ಹೇಗೆ ಮನುಷ್ಯ ತನ್ನ ಜೀವನ ನಡೆಸ್ಕೋಬೇಕು ಅನ್ನೋದೊಂದು ತತ್ವ ಇರುತ್ತೆ. ಅದನ್ನು ನಾವು ಇಂದಿನ ದಿನಕ್ಕೂ ರೆಲೆವೆಂಟ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನು ಅಳವಡಿಸ್ಕೊಂಡು ಹೋದ್ರೆ ಎಷ್ಟೋ ನಮ್ಮ ಜೀವನ ಸಾರ್ಥಕ ಆಗ್ಬೋದು, ಸುಖಮಯವಾಗಿರ್ಬೋದು. ಆಮೇಲೆ ಈ ನಿಮ್ಮ ಸಂಗೀತದ ಜೀವನದಲ್ಲಿ ನೀವು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಆಮೇಲೆ ಪ್ರವೃತ್ತಿಯಲ್ಲಿ ಸಂಗೀತದಲ್ಲಿ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡಿದ್ದಾರೆ, ಬಟ್ ಈ ಒಂದು ಸಮಯದ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಕಾರ್ಯಕ್ರಮಗಳನ್ನು ಮ್ಯಾನೇಜ್ ಮಾಡ್ತೀರಾ? ಸಮಯ ಟೈಮ್ ಮ್ಯಾನೇಜ್ಮೆಂಟ್ ಇರಲೇಬೇಕು. ಅದು ಇದ್ದವರ್ತು ನಮಗೆ 24 ತಾಸು ಸಾಕಾಗೋದಿಲ್ಲ. ಆದರೆ 24 ತಾಸು ಇರೋದ್ರಿಂದ ನಾವು ಆ ಟೈಮ್ನ ಹೇಗಾದರೂ ಉಪಯೋಗಿಸ್ಕೋಬಹುದು. 8 ತಾಸು ಏನು ಮಲಗಬೇಕಂತ ಏನು ರೂಲ್ಸ್ ಇಲ್ಲ ಅಲ್ಲ. ಸೊ ಅದರಿಂದ ಸಂಗೀತ ವೃತ್ತಿಯಲ್ಲಿ ಯಾವ ಖುಷಿ ಕೊಡುತ್ತೆ? ಖುಷಿ ಕೊಡೋದಂದ್ರೆ ಸಂಗೀತನೇ, ಅದರಲ್ಲಿ ಬೇರೆ ಮಾತೇ ಇಲ್ಲ. ಯಾಕಂದ್ರೆ ಇದು ಕ್ರಿಯಾಶೀಲ ಕಾರ್ಯ ಕೆಲಸ, ಇದರಿಂದ ಕ್ರಿಯೇಟಿವಿಟಿ, ನಮ್ಮ ಒಳಗಿರೋ ಕ್ರಿಯೇಟಿವಿಟಿ ನಾವು ಹೇಗಾದರೂ ಅದನ್ನು ಉಪಯೋಗಿಸ್ಕೋಬೇಕು. ಆದರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಒಳ್ಳೆ ಒಂದು ಎಂಜಿನಿಯರಿಂಗ್ ಸ್ಕಿಲ್, ನಮ್ಮ ಸ್ಟ್ರಕ್ಚರ್ ಲಾಜಿಕ್ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶ. ಅಂದರೆ ಇದುವರೆಗೆ ಸಂಗೀತದಲ್ಲಿ ನನಗೆ ಅನ್ಸೋ ಮಟ್ಟಿಗೆ ಇನ್ನೂ ಮುಂದೆ ನಾನು ಕೆಲಸ ಬಿಟ್ಟು ಬರೀ ಸಂಗೀತ ಮಾಡಬೇಕು ಅಂತ ಇದ್ದೀನಿ. ಆ ದಿನ ಬೇಗ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನಮ್ಮ ಯಾವ ಒಂದು ಗೀತೆ ನಾನು ನೆರೆ ಕೆನ್ನೆಗೆ ಅನ್ನುವ ಬಸವಣ್ಣ ಅವರ ವಚನ ಹಾಡ್ತಾ ಇದ್ದೀನಿ.
ಮುಚ್ಚಿಗ್ರೆ ಈಗ ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ನಮನ ಕಾರ್ಯಕ್ರಮ ಮುಂದುವರಿಯುತ್ತೆ.